ಪ್ರಿಯ ವಿದ್ಯಾರ್ಥಿ ಮಿತ್ರರೇ ನೀವು ಈಗಾಗಲೇ ಈ ವರ್ಷದ ಸಿ ಇ ಟಿ ಪರೀಕ್ಷೆಗೆ ತಯಾರಿ ಶುರು ಮಾಡಿರ್ತೀರ ಈ ಸಮಯದಲ್ಲಿ ಸತ್ಯಕೃಷ್ಣ ನಾನು ಡಾಕ್ಟರ್ ಎಂ ಸತ್ಯಕೃಷ್ಣ ಪ್ರಾಂಶುಪಾಲರು ಎಮ್ ಇ ಎಸ್ ಪದವಿ ಕಾಲೇಜು ಈ ದಿನ ನಾನು ತಮ್ಮೊಂದಿಗೆ ಈ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಮತ್ತು ಬೈನಾಮಿಲ್ ಚೀರಂ ಈ ಚಾಪ್ಟರ್ಸ್ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಅವಳನ್ನು ಉತ್ತರಿಸುವ ಬಗೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೇನೆ ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾದರೆ ಒಂದು ಪೆನ್ನು ಮತ್ತು ಪುಸ್ತಕ ತಗೊಂಡು ಬನ್ನಿ ಇದನ್ನು ನಾನು ಹೇಳೋದನ್ನು ಗಂಭೀರವಾಗಿ ಕೇಳ್ತಾ ಬನ್ನಿ ಯಾವುದನ್ನು ಬೇಕೋ ಅದನ್ನೆಲ್ಲ ಬರೆದುಕೊಂಡು ಬರ್ಬೋದು ಸಾಕಷ್ಟು ಟೈಮ್ ಕೂಡ ಕೊಡ್ತೀನಿ ಈ ಯಾವುದೇ ಪರೀಕ್ಷೆ ಬರೀಬೇಕಾದರೆ ಕರೆಕ್ಟ್ ಲರ್ನಿಂಗ್ ಇಸ್ ಇಂಪಾರ್ಟೆಂಟ್ ಯಾವುದೋ ಒಂದು ಗಟ್ ಮಾಡೋದು ಬರೆಯೋದು ಅದರಿಂದ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಷನ್ಸ್ ಫೇಸ್ ಮಾಡೋಕ್ಕಾಗೋದಿಲ್ಲ ಬಹಳ ಬೇಸಿಕ್ಕಾಗಿ ಸಬ್ಜೆಕ್ಟ್ ನಾಳೆ ಚೆನ್ನಾಗಿ ಬಂದಿರಬೇಕು ಆವಾಗ ನೀವು ಯಾವುದೇ ಪರೀಕ್ಷೆಯನ್ನು ಯಾವುದೇ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸ್ಬೋದು ಈಗ ನಾನು ಪ್ರಶ್ನೆಗಳು ಕೇಳೋಕ್ಕೆ ಮೊದಲು ಕೆಲವು ವಿಷಯಗಳು ಹೇಳಬೇಕು ಅಂತ ಇದ್ದೀನಿ ಪರ್ಮಿಟೇಷನ್ಸ್ ಅಂದರೆ ಕ್ರಮಯೋಜನೆ ಕಾಂಬಿನೇಷನ್ಸ್ ಅಂದರೆ ವಿಕಲ್ಪಗಳು ಏನಿದು ಅಂದರೆ ನಮಗೆ ಕೆಲವು ವಸ್ತುಗಳನ್ನು ಕೊಟ್ಟಿರ್ತಾರೆ ಮನುಷ್ಯರಿರ್ಬೋದು ನಂಬರ್ಸ್ ಇರ್ಬೋದು ಅದನ್ನು ಕೆಲವು ಅಥವಾ ಎಲ್ಲವನ್ನು ಒಂದು ಎರಡು ಭಾಗದಲ್ಲಿ ಒಂದನ್ನು ಸೆಲೆಕ್ಟ್ ಮಾಡುವುದು ಚೂಸಿಂಗ್ ಎ ಫ್ಯೂ ಆರ್ ಆಲ್ ಆಬ್ಜೆಕ್ಟ್ಸ್ and then second part is how do you arrange that arranging so in the case of permutation order is important in the, in the case of combination order in which the objects appear is not important in permutations permutation suppose we are given n objects and r of these are being chosen at a time and arranged then we are set to permute

combination the selection in which no order is required n objects are given and how many arrangements are there the number of permutations of n objects taken or at a time that is the number of ways of arranging n objects taken or at a time that is denoted by the symbol n p r ದಿ ನಂಬರ್ ಆಫ್ ಕಾಂಬಿನೇಷನ್ಸ್ ದಿ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ ಆರ್ ಆಬ್ಜೆಕ್ಟ್ಸ್ ಔಟ್ ಆಫ್ ಎನ್ ಗಿವನ್ ಆಬ್ಜೆಕ್ಟ್ಸ್ ಈ ಇಸ್ ಡಿನೋಟೆಡ್ ಬೈ ದಿ ಸಿಂಬಲ್ ಎನ್ ಸಿ ಆರ್ ಇತ್ತೀಚೆಗೆ ಈ ಎನ್ ಸಿ ಆರ್ ಅನ್ನೋದಕ್ಕೆ ಈ ಥರ ಕೂಡ ಸಿಂಬಲ್ ಯೂಸ್ ಮಾಡ್ತಾರೆ ಇದು ಇದು ಒಂದೇ ಸಿಂಬಲ್ಸ್ ಇದಕ್ಕೆ ಪಿ ಅಂತ ಬರೆದು ಬ್ರ್ಯಾಕೆಟ್ ಬರೆದು ಈ ಥರ ಬರೀತಾರೆ ಸೊ ಇದು ಎಲ್ಲ ಲೆಕ್ಕಗಳೂ ಬಹಳ ಬೇಸಿಕ್ ರಿಕ್ವೈರ್ಮೆಂಟ್ ಈಸ್ ವಾಟ್ ಈಸ್ ಕಾರ್ಡ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತ ಏನದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂದರೆ ಇಫ್ ಎ ಸರ್ಟನ್ ವರ್ಕ್ ಕೆನ್ ಬಿ ಕಂಪ್ಲೀಟೆಡ್ ಇನ್ ಎಮ್ ನಂಬರ್ ಆಫ್ ವೇಸ್ ಆ್ಯಂಡ್ ಎ ಸೆಕೆಂಡ್ ವರ್ಕ್ ಕೆನ್ ಬಿ ಕಂಪ್ಲೀಟೆಡ್ ಇನ್ ಎನ್ ನಂಬರ್ ಆಫ್ ಡಿಫ್ರೆಂಟ್ ವೇಸ್ ಬೋದಿ ವರ್ಕ್ಸ್ ಕೆನ್ ಬಿ ಟುಗೆದರ್ ಕಂಪ್ಲೀಟೆಡ್ ಇನ್ ಎಮ್ ಇಂಟು ಎನ್ ನಂಬರ್ ಆಫ್ ವೇಸ್ ಅಂದರೆ ಒಂದನ್ನು ಎಮ್ ವೇಸಲ್ಲಿ ಒಂದು ಕೆಲಸ ಮಾಡೋಕ್ಕಾಗುತ್ತೆ ಇನ್ನೊಂದನ್ನು ಎನ್ ನಂಬರ್ ಆಫ್ ವೇಸಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಎರಡು ಒಟ್ಟಿಗೆ ಮಾಡಿದ್ರೆ ಸೆಮಿಲ್ಟನ ಮಾಡಿದ್ರೆ ಎಮ್ ಎನ್ ನಂಬರ್ ಆಫ್ ವೇಸಲ್ಲಿ ಈ ಕೆಲಸವನ್ನು ಮುಗಿಸ್ಬೋದು

ಎನ್ ಮತ್ತು ಆರ್ ಎಂಬುದು ನ್ಯಾಚುರಲ್ ನಂಬರ್ಸ್ ಆಗಿರಬೇಕು ದೆ ಹ್ಯಾವ್ ಟು ಬಿ ಪಾಸಿಟಿವ್ ಇಂಟಿಜರ್ಸ್ ಆ್ಯಂಡ್ ಆರ್ ಹ್ಯಾಸ್ ಟು ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಏಕೆಂದರೆ ನಮಗೆ ಹತ್ತು ಆಬ್ಜೆಕ್ಟ್ಸ್ ಕೊಟ್ಟಿದರೆ ಹನ್ನೊಂದು ಆಬ್ಜೆಕ್ಟ್ ಆಗೋದಿಲ್ಲ ಸೊ ನ್ಯಾಚುರಲಿ ಆರ್ ಹ್ಯಾಸ್ ಟು ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಇವಾಗ ವಿಥೌಟ್ ಗೋಯಿಂಗ್ ಟು ದಿ ಡೀಟೇಲ್ಸ್ ಆಫ್ ದಿ ಡಿರೈವೇಷನ್ಸ್ ಐ ವುಡ್ ಲೈಕ್ ಟು ರೈಟ್ ಎ ಫ್ಯೂ ರಿಸಲ್ಟ್ಸ್ ಎನ್ ಪಿ ಆರ್ ಫಾರ್ಮುಲಾ ಎನ್ ಸಿ ಆರ್ ಫಾರ್ಮುಲ ಇದ್ರ ಮಧ್ಯದಲ್ಲಿ ಇನ್ನೊಂದು ನೊಟೇಶನ್ ಯೂಸ್ ಮಾಡ್ತೀವಿ ಇದನ್ನು ಫ್ಯಾಕ್ಟೋರಿಯಲ್ ಎನ್ ಅಂತ ಕರಿತೀವಿ ಅಥವಾ ಈ ನೊಟೇಷನ್ನು ಯೂಸ್ ಮಾಡ್ತೀವಿ ಎನ್ ಫ್ಯಾಕ್ಟೋರಿಯಲ್ ಸೊ ದಿಸ್ ಇಸ್ ನಾಟ್ ಎ ಸಿಂಗಲ್ ಟರ್ಮ್ ದಿಸ್ ಸ್ಟ್ಯಾಂಡ್ಸ್ ಫಾರ್ ಎ ಗ್ರೂಪ್ ಆಫ್ ಟರ್ಮ್ಸ್ ಪ್ರಾಡಕ್ಟ್ ಆಫ್ ಎ ಗ್ರೂಪ್ ಆಫ್ ಟರ್ಮ್ಸ್ ವಾಟ್ ಡಸ್ ಎನ್ ಫ್ಯಾಕ್ಟೋರಿಯಲ್ ಸ್ಟ್ಯಾಂಡ್ ಫಾರ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎಕ್ಸೆಟ್ರಾ ತ್ರೀ ಟು ಒನ್ n p r equal to n into n minus 1 into n minus 2 etcetera n minus r plus 1 you should know that n p r is a number it just represents how many arrangements can be done not the product is there yes two terms is there r number of terms it starts with n reduces by 1 from term to term the last term of the

ಸೊ ಇದಿಷ್ಟು ಇಂಪಾರ್ಟೆಂಟ್ ರಿಸಲ್ಟ್ಸು ಆಮೇಲೆ ಈ ಇದರಲ್ಲಿ ಎನ್ ಫ್ಯಾಕ್ಟೋರಿಯಲ್ ಎನ್ ಸಿ ಆರ್ ಎನ್ ಪಿ ಆರ್ ಇವಿಷ್ಟು ಆಯಿತು ವಾಟ್ ಈಸ್ ದಿ ಫಾರ್ಮ್ಯುಲಾ ಫಾರ್ ಎನ್ ಸಿ ಆರ್ ಎನ್ ಸಿ ಆರ್ ಇನ್ ಟರ್ಮ್ಸ್ ಆಫ್ ಎನ್ ಪಿ ಆರ್ ಬರ್ತಿದ್ದೀನಿ ಇದು ಇದು ಉಪಯೋಗಿಸ್ಕೊಂಡ್ರೆ ಎನ್ ಸಿ ಆರ್ ಈಸ್ ಜಸ್ಟ್ ದಿಸ್ ಪ್ರಾಡಕ್ಟ್ ಡಿವೈಡ್ ಬೈ ಫ್ಯಾಕ್ಟೋಲ್ ಆರ್ ದೇರ್ ಫೋರ್ ವಿ ಹ್ಯಾವ್ ಎನ್ ಪಿ ಎನ್ ಈಕ್ವಲ್ ಟು ಫ್ಯಾಕ್ಟೋಲ್ ಎನ್ ಬಟ್ ವಾಟ್ ಅಬೌಟ್ ಎನ್ ಸಿ ಎನ್ ಎನ್ ಸಿ ಎನ್ ಅಂದರೆ ವಿ ಆರ್ ಗಿವನ್ ಎನ್ ಆಬ್ಜೆಕ್ಟ್ಸ್

ನೋಡಿ ಮೊದಲನೇ ಪ್ರಶ್ನೆ ನೋಡಿ ದಿ ಗ್ರೇಟೆಸ್ಟ್ ನಂಬರ್ ಆಫ್ ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್ ಆಫ್ ಸಿಕ್ಸ್ ಲೈನ್ಸ್ ವಿತ್ ಫೈವ್ ಸರ್ಕಲ್ಸ್ ಅಂದರೆ ಆರು ಲೈನ್ಸ್ ಇದೆ ಐದು ಸರ್ಕಲ್ಸ್ ಇದೆ ಈ ಎರಡನ್ನು ಸಂಧಿಸುವ ಎಷ್ಟು ಪಾಯಿಂಟ್ಸ್ ಇದೆ ಉತ್ತರದಲ್ಲಿ ಮೂವತ್ತಿದೆ ಹನ್ನೊಂದು ಅರವತ್ತು ನೂರಿಪ್ಪತ್ತು ದಿಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್ ಆನ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ನೋಡಿ ಇವಾಗ ಒಂದು ಸರ್ಕಲ್ ಬರೀತೀನಿ ಒಂದು ಲೈನ್ ಬರೀಬೇಕು ಲೈನ್ ಬರೀಬೇಕಾರೆ ಇಂಟರ್ಸೆಕ್ಟ್ ಆಗದಿರಬೇಕಾದ್ರೆ ಬರಿಬೋದು ಆದರೆ ಈಗ ನಾನು ಲೈನ್ ಹಾಕಿದ್ರೆ ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್ ಎರಡು ಸಿಗುತ್ತದೆ ಅಂದರೆ ಒನ್ ಲೈನ್ ವಿಲ್ ಇಂಟರ್ಸೆಕ್ಟ್ ವಿತ್ ಒನ್ ಸರ್ಕಲ್ ಅಟ್ ಟೂ ಡಿಸ್ಟಿಂಕ್ ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಟೂ ಡಿಸ್ಟಿಂಟ್ ಪಾಯಿಂಟ್ಸ್ ಇವಾಗ ಅದೇ ಥರ ಇಲ್ಲಿ ನಾನು ಐದು ಸರ್ಕಲ್ಸ್ ಹಾಕಿದ್ರೆ ಇವಾಗ ಒಂದೊಂದರಿಂದ ಎರಡೆರಡು ಬರೋದ್ರಿಂದ ಐದು ಸರ್ಕಲ್ಸ್ ಹಾಕಿದ್ರೆ ಹತ್ತು ಪಾಯಿಂಟ್ಸ್ ಸಿಗುತ್ತೆ ಸೊ ಒನ್ ಲೈನ್ ವಿತ್ ಒನ್ ಸರ್ಕಲ್ Will intersect at 2 points. Therefore, 6 lines will intersect with the 5 circle. 1 circle is 100 points. Worth. And there are 5 circles. Therefore, 6 into 2 into 5. Each line will give rise to 2 points with each circle. Therefore, 6 lines with 5 circles gives rise to 6 into. ಟೂ ಇಂಟು ಫೈವ್ ದಟ್ ಈಸ್ ಸಿಕ್ಸ್ಟಿ ಅಂದರೆ ಆರು ಲೈನ್ಸು ಐದು ಸರ್ಕಲ್ಸ್ ಜೊತೆಯಲ್ಲಿ ಅರವತ್ತು ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಗಬಹುದು ದಿಸ್ ಇಸ್ ಗ್ರೇಟೆಸ್ಟ್ ನಂಬರ್ ಆಫ್ ಪಾಯಿಂಟ್ಸ್ ದೇ ಫಾರ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ ಸಿಕ್ಸ್ಟಿ ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಒನ್ ಸೊ ದಿಸ್ ಈಸ್ ಎ ಸಿಂಪಲ್ ಪ್ರಾಬ್ಲಮ್ ಆನ್ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್